ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕ್ಷಮೆ ಕೇಳಿದ್ದಾರೆ ಸಿದ್ದರಾಮಯ್ಯ. ನಿನ್ನೆ ಸಿದ್ದರಾಮಯ್ಯ ಭೇಟಿಯಾಗಿದ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕ್ಷಮೆ ಕೇಳಿದ್ದಾರೆ. ಮಗ ಮೃಣಾಲ್ ಸೋಲಿನಿಂದ ಬಂಕಾಗಿದ್ದಾರೆ ಸಚಿವೆ. ಸಿಎಂ ಮನೆಗೆ ಸಚಿವೆ ಬಂದಿದ್ದ ವೇಳೆ ಮುಖ್ಯಮಂತ್ರಿಗಳು ಸಾರಿ ಅಂದಿದ್ದಾರೆ. ಏನಮ್ಮ ಸಾರಿ ಅಮ್ಮ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರಂತೆ. ಬೆಂಗಳೂರಿನ ಸಿಎಂ ಕಾವೇರಿ ನಿವಾಸಕ್ಕೆ ಸಚಿವೆ ಬಂದಿದ್ರು, ಬಹಳ ಮಂಕಾಗಿದ್ರು. ಸಾರಿ ಅನ್ನೋ ವೇಳೆ ಅಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ಇದ್ರು. ಸೊ ಯಾವ ಅರ್ಥದಲ್ಲಿ ಸಾರಿ ಹೇಳಿದ್ರು ಗೊತ್ತಿಲ್ಲ. ಮುಖ್ಯಮಂತ್ರಿ ಆಗಿ ಗೆಲ್ಲಿಸ್ಕೊಂಡು ಬರೋದಕ್ಕಾಗ್ಲಿಲ್ಲ ಅನ್ನೋ ಅರ್ಥನೋ, ಅಥವಾ ಡಿ ಕೆ ಶಿವಕುಮಾರ್ ಅವರ ಆಪ್ತೆ ಅನ್ನೋ ಕಾರಣಕ್ಕೆ ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಸಾರಿನೋ, ಈ ಸಾರಿಯಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಹುಡುಕಬಹುದು ಅಂತ. ಕಾಂಗ್ರೆಸ್ ಬಹಳ ವಿಶ್ವಾಸದಲ್ಲಿತ್ತು, ಚಿಕ್ಕೋಡಿಯನ್ನ ಬೇಕಾದ್ರೆ ಸೋಲ್ಬಹುದೇನೋ, ಆದ್ರೆ ಬೆಳಗಾವಿ ಮಾತ್ರ ಗೆದ್ದೇ ಗೆಲ್ತೀವಿ ಈ ಬಾರಿ ಅಂತ ತುಂಬಾನೇ ವಿಶ್ವಾಸದಲ್ಲಿದ್ರು. ಆದ್ರೆ ಆಗಿದ್ದೇನು, ಬೆಳಗಾವಿಯಲ್ಲಿ ಸೋಲಾಯ್ತು. ಸೊ ಸಿದ್ದರಾಮಯ್ಯನವರು ಸಾರಿ ಅಂದ್ರಲ್ಲ, ಸಾರಿ ಯಾಕಂದ್ರು ಅಂತ. ಸತೀಶ್ ಜಾರಕಿಹೊಳಿಯವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ನಿಂತಿದ್ದಾಗ ಅದರ ಹೊಣೆಯನ್ನು ಸಿದ್ದರಾಮಯ್ಯನವರು ಹೊತ್ತಿದ್ರು, ಅವ್ರನ್ನ ಗೆಲ್ಸೇ ಗೆಲ್ಲಿಸ್ತೀನಿ ಅಂತ ಹೇಳಿದರು. ಆದರೆ ಬೆಳಗಾವಿಯನ್ನು ಮಾತ್ರ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು, ನೀವು ಗೆಲ್ಸ್ಕೊಂಡು ಬನ್ನಿ ಅಂತ. ಸಂಜಯ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿದ್ದಾರೆ. ಸಂಜಯ್, ಈ ಸಾರಿ ಅನ್ನೋ ಪದವನ್ನು ಸಿದ್ದರಾಮಯ್ಯನವರು ಹೇಳಿದ್ರು, ಇದರಲ್ಲಿ ಬೇರೆ ಬೇರೆ ಅರ್ಥ ಹುಡುಕ್ಬೋದು ಅಂತ. ಯಾವ ಅರ್ಥದಲ್ಲಿ ಸಾರಿ ಹೇಳಿದ್ದು ಸಿದ್ದರಾಮಯ್ಯನವರು? ವಾಸು, ಮೇಲ್ನೋಟಕ್ಕೆ ಇದು ಬೇರೆ ರಾಜಕೀಯ ಅರ್ಥಗಳು ಇರ್ಬೋದು, ಆದರೆ ಏನಂತ ಒಂದು ಕರ್ಟಸಿ ಅನ್ನೋದು ಇರುತ್ತೆ. ಯಾಕಂತಂದರೆ ತನ್ನ ಕ್ಯಾಬಿನೆಟ್ನ ಸಚಿವರು ಸೋಲಿನಿಂದ ಭೇಟಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಮುಖಭಾವವನ್ನು ನೋಡ್ತಾರೆ, ಸಾಕಷ್ಟು ನಿರಾಸೆ ಹಾಗೂ ಬೇಸರದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿಯೇ ಸಿ ಎಂ ಸಿದ್ದರಾಮಯ್ಯನವರು ಸಾರಿ ಅಮ್ಮ ಅಂತ ಹೇಳ್ತಾರೆ. ಯಾಕಂತಂದರೆ ಅಭ್ಯರ್ಥಿಯಾಗಿ ನಿಂತಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ. ಮಗನ ಸೋಲು ಅಂತಕ್ಕಂಥದ್ದು ಯಾರಿಗಾದರೂ ನೋವನ್ನು ತಂದಿರುತ್ತೆ. ಯಾಕಂತಂದ್ರೆ ಅತಿಯಾದ ಆತ್ಮವಿಶ್ವಾಸವಿತ್ತು, ಗೆದ್ದೇ ಗೆಲ್ತೀವಿ ಈ ಬಾರಿ. ಯಾಕಂತಂದ್ರೆ ಕಾಂಗ್ರೆಸ್ ಸಾಕಷ್ಟು ಕೆಲಸವನ್ನ ಮಾಡಿತ್ತು, ಗ್ಯಾರಂಟಿಗಳಿತ್ತು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಸಚಿವರಾಗಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಮಗನನ್ನ ಗೆಲ್ಲಿಸ್ಕೊಂತೀನಿ ಅಂತ ಒಂದು ಆತ್ಮವಿಶ್ವಾಸದಲ್ಲಿದ್ರು. ಜೊತೆಗೆ ಬಿಜೆಪಿಯಲ್ಲೂ ಕೆಲವು ಗೊಂದಲಗಳಿತ್ತು, ಈ ಗೊಂದಲಗಳಿಂದ ಕಾಂಗ್ರೆಸ್ ಪಾಲಾಗ್ಬೋದು ಈ ಬಾರಿ ಲೋಕಸಭಾ ಕ್ಷೇತ್ರ ಅಂತಕ್ಕಂಥ ಒಂದಷ್ಟು ಲೆಕ್ಕಾಚಾರಗಳಿದ್ವು. ಈ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಸೋಲಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನಿನ್ನೆ ಏನು ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಪಕ್ಕದ ಕ್ಷೇತ್ರದಿಂದ ಬಂದಂಥ ಸಂದರ್ಭದಲ್ಲಿ ವಿಶ್ ಮಾಡೋಕ್ಕೆ ಬಂದಿರ್ತಾರೆ, ಆವಾಗ ಬೆಳಗಾವಿ ಎಲ್ಲ ನಾಯಕರುಗಳು ಬಂದಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಬಂದಿದ್ರು. ಅವ್ರನ್ನ ನೋಡ್ತಾ ಇದ್ದಾಗೆ ಸಿ ಎಂ ಸಿದ್ದರಾಮಯ್ಯನವರು ಸಾರಿ ಅಮ್ಮ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದು ಬೇರೆ ಬೇರೆ ಅರ್ಥಗಳು, ರಾಜಕೀಯವಾಗಿ ಚರ್ಚೆಗಳು ಆಗ್ತಾ ಇದೆ, ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಕರ್ಟಸಿ ಹಾಗೆ ಸಿ ಎಂ ಅವರು ಸಾರಿ ಕೇಳಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಇನ್ನು ನೀವು ಬೇರೆ ಅರ್ಥದಲ್ಲಿ ನೋಡೋದಾದ್ರೆ ಅಲ್ಲಿ ಜಾರಕಿಹೊಳಿ ಕುಟುಂಬ ಯಾರಿಗೆ ಬೇಕೋ ಅವರನ್ನ ಗೆಲ್ಲಿಸ್ಕೊಂಡಿದೆ ಅಂತಕ್ಕಂಥ ಬಹುದೊಡ್ಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಚಿಕ್ಕೋಡಿಯಲ್ಲಿ ಏನು ಸತೀಶ್ ಜಾರಕಿಹೊಳಿ ತನ್ನ ಪುತ್ರಿಯನ್ನ ಗೆಲ್ಲಿಸ್ಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಪರೋಕ್ಷವಾಗಿ ಬಿಜೆಪಿಯಲ್ಲಿದ್ದಂಥ ಅವರ ಸಹೋದರರು ಇವರು ಸಹ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಇದೆ. ಆದರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯ ಒಂದಷ್ಟು ಲೆಕ್ಕಾಚಾರಗಳಿದ್ದು ಆ ಲೆಕ್ಕಾಚಾರಗಳೆಲ್ಲವೂ ಉಲ್ಟಾ ಆಗಿರ್ತಕ್ಕಂಥದ್ದು ವಾಸು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.